ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಸುದೈವ ಕುಟುಂಬ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮೆಲ್ಲರಿಗೂ ಕಡಲೆಪುರಿ ಉಪ್ಪಿಟ್ಟು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಎಣ್ಣೆ 5 ಟೀಸ್ಪೂನ್, ಸಾಸಿವೆ 1/2 ಟೀಸ್ಪೂನ್, 1 ಹಿಡಿ ಕರಿಬೇವು, ಕಡಲೆಬೇಳೆ 1 ಟೀಸ್ಪೂನ್, ಉದ್ದಿನಬೇಳೆ 1 ಟೀಸ್ಪೂನ್, ಉದ್ದಕ್ಕೆ ಹೆಚ್ಚಿಟ್ಟಿರುವ 6-7 ಹಸಿಮೆಣಸಿನಕಾಯಿ, ಈರುಳ್ಳಿ 2 ದೊಡ್ಡದು, ಟೊಮೆಟೊ 2 ದೊಡ್ಡದು, ನೀರಿನಲ್ಲಿ ತೊಳೆದು ಸೋಸಿರುವ 1 ಕೆಜಿ ಕಡಲೆಪುರಿ, ನಿಂಬೆಹಣ್ಣು 1/4, ಚಿಟಕಿ ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಬಾಡಿಸಿ. ಈಗ ಕಡಲೆಬೇಳೆ ಸ್ವಲ್ಪ ಬೆಂದ ನಂತರ ಇದಕ್ಕೆ ಹೆಚ್ಚಿಟ್ಟಿರುವ ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಿ ಮತ್ತೊಮ್ಮೆ ಬಾಡಿಸಿ. ಈರುಳ್ಳಿ ಕೆಂಪಾದ ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಟಿರುವ ಟೊಮೆಟೊವನ್ನು ಹಾಕಿ ಬಾಡಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಕಡಲೆಪುರಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರು ಹೋಗುವ ಹಾಗೆ ಕೈಯಲ್ಲೇ ಚೆನ್ನಾಗಿ ಹಿಂಡಿ. ಈಗ ಈ ಕಡಲೆಪುರಿಯನ್ನು ಮಾಡಿರುವ ಮಿಶ್ರಣಕ್ಕೆ ಹಾಕಿ ಬಾಡಿಸಿ. ಈಗ ಇದಕ್ಕೆ ಚಿಟಿಕಿ ಅರಿಶಿನ ಹಾಗೂ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕಡಲೆಪುರಿಯೊಂದಿಗೆ ಸೇರಿಸಿ. ಈಗ ಒಲೆಯನ್ನು ಸಿಮ್ನಲ್ಲಿ ಇಟ್ಟು ಬಾಣಲೆಯನ್ನು ಮುಚ್ಚಿ 2 ನಿಮಿಷದ ನಂತರ ತಟ್ಟೆಯನ್ನು ತೆಗೆದು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಚೆನ್ನಾಗಿ ಕಲಸಿ ಸ್ಟವ್ ಅನ್ನು ಆಫ್ ಮಾಡಿ. ಈಗ ರುಚಿಯಾದ ಕಡಲೆಪುರಿ ಉಪ್ಪಿಟ್ಟು ಸವಿಯಲು ಸಿದ್ಧ.
ಇದನ್ನು ಸಂಜೆಯ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಬೆಳಗ್ಗೆ ಲಘು ಉಪಹಾರವಾಗಿ ಸೇವಿಸಬಹುದು.